ಮಂಗಳೂರಲ್ಲಿ ಇವತ್ತು ಮತ್ತೆರಡು ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಎಲ್ಲೆಲ್ಲ ಪಾಸಿಟಿವ್ ಕೇಸ್ ಕಂಡು ಬಂದಿದೆ ಆ ಮನೆಯ 5 ಕಿಲೋಮೀಟರ್ ಸುತ್ತ ಬಫರ್ ಝೋನ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸೀಲ್ ಡೌನ್ ರೀತಿಯಲ್ಲಿ ಒಂದು ಮಂಗಳೂರಿನಲ್ಲಿ ಇವತ್ತು ಮತ್ತೆರಡು ಹೊಸ ಪಾಸಿಟಿವ್ ಕೇಸ್ ಕಂಡು ಬಂದಿದೆ. ಸೋಂಕಿತರು ವಾಸ ಇದ್ದ ಮನೆ ಬಳಿ ಸೀಲ್ ಡೌನ್ ಮಾಡಲಾಗ್ತಾ ಇದ್ದು ಮನೆಯ ಸುತ್ತಮುತ್ತ 200 ಮೀಟರ್ ಪ್ರದೇಶದಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ. ಮನೆಯಿಂದ 5 ಕಿಲೋಮೀಟರ್ ವ್ಯಾಪ್ತಿಗೆ ಬಫರ್ ಝೋನ್ ಅನ್ನ ಘೋಷಣೆ ಕೂಡ ಮಾಡಿದ್ದಾರೆ. ಮನೆಯಿಂದ 5 ಕಿಲೋಮೀಟರ್ ವ್ಯಾಪ್ತಿಗೆ ಪದವಿನಂಗಡಿ ಬರ್ನ್ಸ್ ಹಾಸ್ಟೆಲ್ ಅಲ್ಲಿ ತನಕ ಕೂಡ ಈ ಒಂದು ಬಫರ್ ಝೋನ್ ಹೋಗುತ್ತೆ. ಬಫರ್ ಝೋನ್ ವ್ಯಾಪ್ತಿಗೆ ಸುಮಾರು 4,500 ಮನೆಗಳು ಸೇರ್ತಾ ಇದೆ. 1,300 ಕಚೇರಿ ಅಂಗಡಿಗಳು ಕೂಡ ಈಗ ಸದ್ಯ ಸೀಲ್ ಡೌನ್ ಆಗಿದೆ. ಮಂಗಳೂರಿನಲ್ಲಿ ಇವತ್ತು ಮತ್ತೆರಡು ಕೊರೋನಾ ಕೇಸ್ ಬಂದಂತಹ ಹಿನ್ನೆಲೆಯಲ್ಲಿ ಮಂಗಳೂರಲ್ಲಿ ಸೋಂಕಿತರು ವಾಸವಿದ್ದ ಮನೆ ಬಳಿ ಸೀಲ್ ಡೌನ್ ಅನ್ನ ಮಾಡಲಾಗಿದೆ. ಮನೆಯ ಸುತ್ತಮುತ್ತ 200 ಮೀಟರ್ ಪ್ರದೇಶದಲ್ಲಿ ಸೀಲ್ ಡೌನ್ ಅನ್ನ ಮಾಡಲಾಗಿದೆ. ಮನೆಯಿಂದ 5 ಕಿಲೋಮೀಟರ್ ವ್ಯಾಪ್ತಿಗೆ ಬಫರ್ ಝೋನ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಸದ್ಯ ಪದವಿನಂಗಡಿ ಬಂಡ್ಸ್ ಹಾಸ್ಟೆಲ್ ಜಂಕ್ಷನ್ ವರೆಗೂ ಕೂಡ ಬಫರ್ ಝೋನ್ ಹಾಕೋಕೆ ಒಂದು ಯೋಚನೆಯಲ್ಲಿದ್ದಾರೆ. ಬಫರ್ ಝೋನ್ ವ್ಯಾಪ್ತಿಗೆ ಸುಮಾರು 4,500 ಮನೆಗಳು ಸೇರುತ್ತೆ, ಜೊತೆಗೆ 1,300 ಕಚೇರಿ ಅಂಗಡಿಗಳು ಕೂಡ ಸೇರುತ್ತವೆ. ಅವೆಲ್ಲವನ್ನ ಸೀಲ್ ಡೌನ್ ಮಾಡ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಸುಖಪಾಲ್, ಈ ಸೀಲ್ ಡೌನ್ ಬಫರ್ ಝೋನ್ ಎಲ್ಲವೂ ಕೂಡ ಇವತ್ತೇನು 2 ಪಾಸಿಟಿವ್ ಕೇಸ್ ಕಂಡು ಬಂದಿದೆಯೇ ಆ ಮನೆಯ ಸುತ್ತಾನ ಅಥವಾ ಹೇಗೆ? ಹೌದು, ಇವತ್ತು ಮಂಗಳೂರಿನ ಶಕ್ತಿನಗರದ ಸಮೀಪದಲ್ಲಿ ಇಬ್ಬರಿಗೆ ಅಂದ್ರೆ ತಾಯಿ ಮತ್ತೆ ಮಗನಿಗೆ ಇಬ್ಬರಿಗೆ ಪಾಸಿಟಿವ್ ಕಂಡು ಬಂದಿರುವಂತದ್ದು. ಹಾಗಾಗಿ ಅವರ ಮನೆ ಸುತ್ತದ 200 ಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ಸೀಲ್ ಡೌನ್ ಅನ್ನ ಮಾಡಲಾಗಿದೆ. ಆ ವ್ಯಾಪ್ತಿಗೆ ಯಾರು ಹೋಗುವಾಗಿಲ್ಲ, ಜೊತೆಗೆ ಅಲ್ಲಿಗೆ ಯಾರು ಬರುವ ಹಾಗಿಲ್ಲ. ಸಂಪೂರ್ಣವಾಗಿ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ ಸೀಲ್ ಮಾಡಲಾಗಿದೆ. ಹಾಗಾಗಿ ಅಲ್ಲಿಗೆ ಯಾರು ಹೋಗುವಾಗಿಲ್ಲ. ಅದರ ಜೊತೆಗೆ ಅಲ್ಲಿಂದ ಸುಮಾರು 5 ಕಿಲೋಮೀಟರ್ ಅಲ್ಲಿ ಬಫರ್ ಝೋನ್ ಅನ್ನ ಜಿಲ್ಲಾಡಳಿತ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಈ ಬಫರ್ ಝೋನ್ ಅಡಿಯಲ್ಲಿ ಬರುವಂತ ಸುಮಾರು 4,800 ಮನೆಗಳು ಮತ್ತೆ 1,300 ಕಚೇರಿಗಳು ಮತ್ತೆ ಅಂಗಡಿಗಳು ಎಲ್ಲರು ಸೇರಿ ಸುಮಾರು 73,000 ಜನರು ಈ ಒಂದು ಬಫರ್ ಝೋನ್ ನ ಒಳಗೆ ಬರ್ತಾರೆ. ಹಾಗಾಗಿ ಆ ಝೋನ್ ನಲ್ಲಿ ಇರುವವರಿಗೂ ವಾಹನಗಳಲ್ಲಿ ಸಂಚಾರ ಮಾಡುವ ಹಾಗಿಲ್ಲ. ಜೊತೆಗೆ ಅಗತ್ಯ ವಸ್ತುಗೆ ಬೇಕಾದ ಅಂಗಡಿಗಳು ಮಾತ್ರ ಅಲ್ಲಿ ತೆರೆದಿರುವಂತದ್ದು. ಅಂದ್ರೆ ಬಫರ್ ಝೋನ್ ಅಲ್ಲಿ ಅಗತ್ಯ ವಸ್ತುಗಳಿಗೆ ಅಂಗಡಿಗೆ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ, ಬಟ್ ಹೊರಗೆ ಯಾರು ಬರಂಗಿಲ್ಲ ಅಷ್ಟೇ. ಹೌದು, ಅವರಿಗೆ ಅಗತ್ಯ ಸಾಮಾನುಗಳ ಬೇಕಿದ್ರೆ ಕೇವಲ ನಡ್ಕೊಂಡು ಬಂದು ಖರೀದಿ ಮಾಡಬೇಕು. ಈಗ ಈ ಹಿಂದೆನೂ ಈ ಜಿಲ್ಲಾಡಳಿತ ಇಡೀ ಜಿಲ್ಲೆಯಲ್ಲಿ ಈ ರೀತಿಯಾದಂತ ಕಟ್ಟುನಿಟ್ಟಿನ ಕ್ರಮವನ್ನ ಮಾಡಿತ್ತು. ಅದೇ ರೀತಿಯಲ್ಲಿ ಈ ವ್ಯಾಪ್ತಿಯಲ್ಲಿ ಇನ್ನಷ್ಟು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುತ್ತೆ. ವಿದ್ಯಾ, ಧನ್ಯವಾದ ಸುಖಪಾಲ್ ತಮ್ಮ ಮಾಹಿತಿಗೆ.